ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಕ ಐದು ರಾಜ್ಯಗಳ ಚುನಾವಣೆ ಬಿಸಿ ಏರಿರೋ ಹೊತ್ತಲ್ಲಿ ಲೋಕಸಭೆ ಚುನಾವಣೆ ಹತ್ರ ಬರ್ತಿರೋ ಹೊತ್ತಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿಯೇ ಬೀಸತ್ತ ಕೇಜ್ರಿವಾಲ್ ಅರೆಸ್ಟ್ ಆಗೋದು ಫಿಕ್ಸ್ ಕೇಜ್ರಿವಾಲ್ ವಿರುದ್ಧ ಸಿಕ್ಕಿರುವ ಸ್ಫೋಟಕ ಸಾಕ್ಷಿಗಳು ಏನೇನು ಹಾಗಾದ್ರೆ ಇಡಿ ಈಗ ಕಲೆ ಹಾಕಿರೋದು ವಿಚಾರಣೆಗೆ ಕರೆದಿದ್ದಾರೆ ಅವತ್ತೆ ಅರೆಸ್ಟ್ ಆಗ್ತಾರ ಕೇಜ್ರಿವಾಲ್ ಈಗ ಆಮ್ ಆದ್ಮಿ ಪಕ್ಷದಿಂದಲೇ ಅಂತಹ ಸುಳಿವು ಸಿಗ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪತ್ತೆ ಎಸ್ ವೀಕ್ಷಕ್ರೆ ಆ ಡಿಐ ಕೂಟದ ಬಿಗ್ ವಿಕೆಟ್ ಬೀಳುತ್ತಾ ಇಂತಹ ಸುಳಿವನ್ನ ಸ್ವತಃ ಆಮ್ ಆದ್ಮಿ ಪಕ್ಷ ಕೊಡ್ತಾ ಇದೆ ಈಗ ಇಡಿ ಸಮನ್ಸ್ ಜಾರಿಯಾಗಿದೆ ಅಲ್ಲ ಕೇಜ್ರಿವಾಲ್ ಅವ್ರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಆವತ್ತೇ ಅರೆಸ್ಟ್ ಆದ್ರೂ ಅಚ್ಚರಿ ಇಲ್ಲ ಅರೆಸ್ಟ್ ಆಗುವ ಎಲ್ಲ ಸಾಧ್ಯತೆಗಳಿವೆ ಅಂತ ಈಗ ಆಮ್ ಆದ್ಮಿ ಪಕ್ಷದ ವಕ್ತಾರರು ಪ್ರಮುಖ ನಾಯಕರೇ ಪ್ರೆಸ್ ಮೀಟ್ ಮಾಡಿ ಮಾತನಾಡ್ತಿದ್ದಾರೆ ಯಾಕಂದ್ರೆ ನಾಳೆ ಇದಕ್ಕೆ ರಾಜಕೀಯ ಸ್ವರೂಪ ಸಹಜವಾಗಿ ಸಿಗತ್ತೆ ಬಿಜೆಪಿ ಈ ರೀತಿ ನಮ್ಮನ್ನು ಟಾರ್ಗೆಟ್ ಮಾಡ್ತು ಅವರನ್ನು ವಿರೋಧಿಸಿದ ಕಾರಣಕ್ಕಾಗಿ ಅರೆಸ್ಟ್ ಆಗ್ತಾರೆ ಬಿಟ್ರೆ ಕರಪ್ಷನ್ ಅಥವಾ ಯಾವುದೇ ಸ್ಕ್ಯಾಮ್ ಕಾರಣದಿಂದ ಅಲ್ಲ ಅಂತ ಈಗಾಗಲೇ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಡೆಲ್ಲಿಯಲ್ಲಿ ಎರಡು ಸಲ ನಾವು ಸೋಲ್ಸಿದ್ವಿ ಎಮ್ ಸಿ ಡಿ ಎಲೆಕ್ಷನ್ ಅಲ್ಲೂ ಕೂಡ ಸೋಲ್ಸಿದ್ವಿ ಹಾಗಾಗಿ ನಮ್ಮನ್ನ ಮುಗಿಸ್ತಾ ಇದ್ರೆ ಪಾಪ ನಮ್ಮ ನಾಯಕರನ್ನ ಜೈಲು ಕಂಬಿಗಳ ಹಿಂದೆ ನಿಲ್ಲಿಸ್ತಾ ಇದ್ರೆ ಬಿಜೆಪಿಗೆ ಉಳಿಗಾಲ ಇಲ್ಲ ರಾಜಧಾನಿಯಲ್ಲಿ ಹಾಗಾಗಿ ಈ ತರ ಮಾಡ್ತಿದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಜಾರ್ಖಂಡ್ ಸಿ ಎಂ ಹಾಗೆ ಆಂಧ್ರ ತಮಿಳುನಾಡು ಈ ತರ ಎಲ್ಲೆಲ್ಲ ಅವ್ರಿಗೆ ಅಧಿಕಾರ ಇಲ್ವೋ ಅಲ್ಲೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೆಲ್ಲ ವಾಗ್ದಾಳಿ ನಡೆಸ್ತಾ ಇರೋದು ಇದ್ರ ಮಧ್ಯೆ ಈಡಿಗೆ ಸಿಕ್ಕಿರುವ ಸ್ಫೋಟಕ ಸಾಕ್ಷಿಗಳು ಯಾವ್ಯಾವುದು ಯಾಕೀಗ ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಲೆನ್ಸಲ್ಲಿರೋದು ಯಾಕೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಅರೆಸ್ಟ್ ಆಗುವ ತನಕ ಅವರು ಚಾರ್ಜ್ ಶೀಟಲ್ಲಿ ಅಕ್ಯೂಸ್ಡ್ ಆಗದೇ ಇದ್ದರೂ ಕೂಡ ಅರೆಸ್ಟ್ ಆಗುವ ತನಕ ಸಾಧ್ಯತೆಗಳು ಕಂಡು ಬರ್ತಿರೋದು ಯಾಕೆ ಸದ್ಯ ಹೇಳಲಾಗಿರುವ ಅಂಶಗಳು ಅರವಿಂದ್ ಕೇಜ್ರಿವಾಲ್ ಅವರು ಈಗ ಟೆನ್ಷನ್ ಅಂತ ಕೇಳಿದ್ರೆ ಒನ್ ಬೈ ಒನ್ ಆ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸದ್ಯ ಈಗ ಇಡೀ ವಿಡಿಯೋ ಕಾಲ್ ಒಂದರ ಬಗ್ಗೆ ಮೆನ್ಷನ್ ಮಾಡಿರೋದು ಏನು ಯಾರ್ಯಾರ ನಡುವೆ ವಿಡಿಯೋ ಕಾಲ್ ಸಮೀರ್ ಮಹೇಂದ್ರು ಮತ್ತು ಅರವಿಂದ್ ಕೇಜ್ರಿವಾಲ್ ನಡುವೆ ವಿಡಿಯೋ ಕಾಲ್ ಮಾತುಕತೆ ಆಗಿದೆ ಅಂತ ಇಡಿ ಹೇಳ್ತಾ ಇದೆ ಈ ಸಮೀರ್ ಮಹೇಂದ್ರು ಈ ಸ್ಕ್ಯಾಮ್ನ ಅಬಕಾರಿ ಸ್ಕ್ಯಾಮ್ನ ಕಿಂಗ್ ಪಿನ್ ಬಹಳ ದೊಡ್ಡ ಪಾತ್ರ ಈತನ ಜೊತೆಗೆ ವಿಡಿಯೋ ಕಾಲ್ ಅಂತ ಇಡಿ ಹೇಳ್ತಾ ಇರೋದು ಎರಡನೇದಾಗಿ ದಿನೇಶ್ ಅರೋರಾ ಒಬ್ಬ ಬಿಸ್ನೆಸ್ ಮೆನ್ ರೆಸ್ಟೋರೆಂಟ್ ಸೆಕ್ಟರಲ್ಲಿ ಈತ ಕೂಡ ಈ ಕೇಸಲ್ಲಿ ಬಹಳ ಪ್ರಮುಖ ಪಾತ್ರ ಅಂತಲೇ ಕೇಳಿ ಬಂದಿರೋದಲ್ವ ಈ ದಿನೇಶ್ ಅರೋರಾ ಕೇಜ್ರಿವಾಲ್ ಹೆಸರನ್ನು ಹೇಳಿರೋದು ಅಷ್ಟೇ ಅಲ್ಲ ಬರೀ ಕೇಜ್ರಿವಾಲ್ ಮಾತ್ರ ಅಲ್ಲ ಸಂಜಯ್ ಸಿಂಗ್ ಇನ್ನಿತರ ಪ್ರಮುಖರ ಹೆಸರನ್ನ ಹೊರಗಡೆ ತೆಗೆದಿದ್ದೆ ಈ ದಿನೇಶ್ ಅರೋರಾ ಈ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಮನೀಶ್ ಸಿಸೋಡಿಯಾ ಬಳಿಕ ಬಂದಿದ್ದೆ ದಿನೇಶ್ ಅರೋರಾ ಬಾಯ್ಬಿಟ್ಟಿದ್ದರಿಂದ ಈ ಬಿಸ್ನೆಸ್ ಮೆನ್ ದಿನೇಶ್ ಅರೋರಾ ಕೇಜ್ರಿವಾಲ್ ಅವರ ಹೆಸರನ್ನ ನೇರವಾಗಿ ಹೇಳಿರೋದು ಅಷ್ಟೇ ಅಲ್ಲ ಕೋರ್ಟು ಈ ಬೇಲ್ ಕೊಡೋ ವಿಚಾರದಲ್ಲಿ ಮನೀಶ್ ಸೆಸೋಡಿಯಾ ಅವರ ಬೇಲ್ ರಿಜೆಕ್ಟ್ ಆಯ್ತಲ್ವಾ ಇಲ್ಲಿ ಮೇಲ್ ನೋಟಕ್ಕೆ ಎಲ್ಲ ಕ್ಲಿಯರ್ ಆಗಿ ನಡೆದಿದೆ ಮನಿ ಲಾಂಡ್ರಿಂಗ್ ಸಾಕ್ಷಿ ಬಹುತೇಕ ಎಲ್ಲ ಪೂರಕವಾಗಿದೆ ಅಂತ ಬೇಲ್ ರಿಜೆಕ್ಟ್ ಆಯ್ತಲ್ಲ ಆ ಹೊತ್ತಲ್ಲಿ ಒಂದು ಪ್ರಶ್ನೆ ಕೇಳತ್ತೆ ಇವರೆಲ್ಲ ಅಕ್ಯೂಸ್ಡ್ ಇದ್ದಾರೆ ಆದರೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಹೋಗಿದೆ ಪಾರ್ಟಿ ಯಾಕೆ ಇನ್ನೂ ಅಕ್ಯೂಸ್ಡ್ ಅಲ್ಲ ಈ ಕೇಸಲ್ಲಿ ಅಂತ ಪ್ರಶ್ನೆ ಮಾಡಿರೋದು ಇಲ್ಲಿ ಪ್ರಮುಖ ಟ್ವಿಸ್ಟ್ ಕೊಟ್ಟಿದ್ದೆ ದಿನೇಶ್ ಅರೋರಾ ಕೇಜ್ರಿವಾಲ್ ಹೆಸರು ಹೇಳಿರೋದು ಒಂದು ಪ್ರಮುಖವಾದದ್ದು ಮೂರನೇದೇನು ಕಾರಣ ವಿಜಯ್ ನಾಯರ್ ಈ ಕೇಸಲ್ಲಿ ಮತ್ತೊಬ್ಬ ಆರೋಪಿ ವಿಜಯ್ ನಾಯರ್ ಅರವಿಂದ್ ಕೇಜ್ರಿವಾಲ್ ಅವರ ಇನ್ಸ್ಟ್ರಕ್ಷನ್ ಮೇರೆಗೆ ಆತ ಇಡ್ತಾ ಇದ್ದ ಪ್ರತಿಯೊಂದು ಹೆಜ್ಜೆ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಇನ್ಸ್ಟ್ರಕ್ಷನ್ ಮೇರೆಗೆ ಅಂತ ಇಡೀ ಹೇಳ್ತಾ ಇದೆ ಈಗ ಹಾಗೆ ರಿಮ್ಯಾಂಡ್ ನೋಟ್ ಅಲ್ಲಿ ನೋಡಿ ಅಮಿತ್ ಅರೋರ ರಿಮ್ಯಾಂಡ್ ನೋಟ್ಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ಕೇಜ್ರಿವಾಲ್ ಅವ್ರ ಹೆಸರು ಬಂದಿದೆ ಅಲ್ಲೂ ಕೂಡ ಈ ಕೇಸಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರ್ಯಾರ್ದಾರೋ ಅವರೆಲ್ರಿಗೂ ಸಂಬಂಧಪಟ್ಟಂತೆ ಕೇಜ್ರಿವಾಲ್ಗೆ ಲಿಂಕ್ ಲಭ್ಯವಾಗ್ತಾ ಇದೆ ಈಗ ಇಲ್ಲಿವರೆಗಿನ ಎಲ್ಲ ತನಿಖಾ ಪ್ರೊಸೆಸ್ ಅನ್ನ ನೋಡಿದ್ರೆ ನೋಡಿ ಯಾರ್ಯಾರ ಹೆಸರು ಕೇಳಿ ಬಂದಿದೆ ಆ ರಿಮ್ಯಾಂಡ್ ನೋಟಲ್ಲಿ ಕೆ ಸಿ ಆರ್ ಪುತ್ರಿ ಹೆಸರು ಕೇಳಿಬಂದಿದೆ ವೈಎಸ್ಆರ್ ಸಿ ಎಂ ಪಿ ಮತ್ತು ಮಗನ ಹೆಸರು ಕೇಳಿಬಂದಿದೆ ಇದೆಲ್ಲ ಈಗ ದೊಡ್ಡ ತಲೆನೋವಾಗಿರುವುದು ನೋಡಿ ಅಷ್ಟೇ ಅಲ್ಲ ಸಿಸೋಡಿಯಾ ಎಕ್ಸ್ ಪಿ ಎ ಈ ಪಾಲಿಸಿ ರಿಪೋರ್ಟು ಅರವಿಂದ್ ಕೇಜ್ರಿವಾಲ್ ಮನೆಯಲ್ಲಿಯೇ ಕೊಡಲಾಗಿತ್ತು ಅನ್ನೋದನ್ನು ಕೂಡ ಹೇಳಿದ್ದಾರೆ ತನಿಖೆಯ ಸಂದರ್ಭದಲ್ಲಿ ಎಲ್ಲಕ್ಕಿಂತ ಪ್ರಮುಖವಾಗಿ ವೈಎಸ್ಆರ್ ಸಿ ಪಿ ಎಂ ಪಿ ಆತನ ಮಗನ ಬಗ್ಗೆ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲು ತನ್ನ ಮಗನನ್ನು ಬಿಸ್ನೆಸ್ಗೆ ಬರುವಂತೆ ವೆಲ್ಕಮ್ ಮಾಡಿದ್ರು ಅಂತ ಸೊ ಈಗ ತಮಗೆ ಬೇಕಾದಂಥ ಉದ್ಯಮಿಗಳಿಗೆ ಈ ಬಿಸ್ನೆಸ್ ಕೊಡಿಸುವ ವಿಚಾರದಲ್ಲಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದು ಮುನ್ನೂರು ಕೋಟಿಗೂ ಅಧಿಕ ಪ್ರಮಾಣದಲ್ಲಿ ಹಣ ಸಂಗ್ರಹ ಮಾಡಿದ್ದು ಮನಿ ಲಾಂಡ್ರಿಂಗ್ ಮತ್ತು ಕರಪ್ಷನ್ ಎಲ್ಲಕ್ಕಿಂತ ಪ್ರಮುಖವಾಗಿ ಪಿ ಎಮ್ ಎಲ್ ಎ ಮನಿ ಲಾಂಡ್ರಿಂಗ್ ಇಲ್ಲಿ ಎಲ್ಲ ಪೂರಕವಾದ ಸಾಕ್ಷಿಗಳಿವೆ ಅಂತ ಕೋರ್ಟೆ ಹೇಳ್ತಾ ಇದೆ ಮೇಲ್ನೋಟಕ್ಕಿದು ಎಲ್ಲ ಸತ್ಯ ಈ ಕೇಳಿ ಬಂದಿರೋದು ಅಷ್ಟು ಸತ್ಯ ಯಾಕಂದ್ರೆ ಒಂದಕ್ಕೊಂದು ಸಾಕ್ಷಿಗಳು ಹೊಂದಾಣಿಕೆ ಆಗ್ತಿವೆ ಅಂತ ಇದ್ರ ಬೆನ್ನಲ್ಲೇ ಈಗ ಸಿ ಬಿ ಐ ಬಳಿಕ ಇಡಿಯಿಂದ ಮೊದಲ ಬಾರಿಗೆ ಇಡಿಯಿಂದ ಇಷ್ಟು ದಿನಗಳ ಸುದೀರ್ಘ ತನಿಖೆಯ ಬಳಿಕ ಅರವಿಂದ್ ಕೇಜ್ರಿವಾಲ್ ಅವರ ಲಿಂಕ್ ಅನ್ನ ಎಳೆದು ತೆಗೆದು ಈಗ ಸಮನ್ಸ್ ಕೊಟ್ಟಿದೆ ವಿಚಾರಣೆಗೆ ಕರೆದಿರುವ ದಿನವೇ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಿದೆ ಅಕ್ಯೂಸ್ಡ್ ಅಲ್ಲದೆ ಇದ್ರೂ ಕೂಡ ಈಗ ಎಲ್ಲ ಕಡೆಯಿಂದ ಲಿಂಕ್ ಸಿಕ್ಕಿರೋದ್ರಿಂದ ಕಸ್ಟಡಿಗೆ ತಗೊಳ್ಳುವಂತಹ ಎಲ್ಲ ಅವಕಾಶ ಇದ್ದು ಅವತ್ತೇ ಅರೆಸ್ಟ್ ಆಗ್ತಾರೆ ಅಂತ ಆಮ್ ಆದ್ಮಿ ಕೂಡ ಈಗ ನಿರೀಕ್ಷೆ ಮಾಡ್ತಿದೆ ಅಂಥದ್ದೊಂದು ಆಗಬಹುದು ದೊಡ್ಡ ಬೆಳವಣಿಗೆ ಅಂತ ಈಗಲೇ ಪಿಯ ವಿರುದ್ಧ ಬಾಣ ಬಿಡೋಕ್ ಶುರು ಮಾಡಿರೋದು ಸೊ ಎಲೆಕ್ಷನ್ ಹೊತ್ತಲ್ಲಿ ಐ ಎನ್ ಡಿಐ ಕೂಟದ ಕೈಕೂಟದ ಪ್ರತಿಪಕ್ಷದ ಸಾಲಲ್ಲಿ ದೊಡ್ಡ ವಿಕೆಟ್ ಔಟ್ ಆಗತ್ತ ಅನ್ನುವಂಥ ಪ್ರಶ್ನೆ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಎಲ್ಲಿಗೆ ಹೋಗಿ ತಲುಪತ್ತೆ ಹಾಗಾದ್ರೆ ಇದು ರಾಜಕೀಯ ಕೆಸರ ಚಾಟ ಕೂಡ ಇದು ಇನ್ನೂ ಜಾಸ್ತಿ ಮಾಡಬಹುದು ಇದರಿಂದ ಪ್ರತಿಪಕ್ಷಗಳಿಗೆ ಒಂದು ರೀತಿ ಲಾಭವೂ ಆಗಬಹುದು ಬಿ ಜೆ ಪಿಯ ವಿರುದ್ಧ ಒಂದು ಅಸ್ತ್ರ ಸಿಕ್ಕಂಗೆ ನೋಡಿ ಈ ತರ ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನ ಅಂತ ಹೇಳೋದಿಕ್ಕೆ ಡೆಲ್ಲಿಯಲ್ಲಿ ಆಮ್ ಆದ್ಮಿಯ ಬಲವೂ ಕುಗ್ಗಬಹುದು ಯಾಕಂದ್ರೆ ಪೊಲಿಟಿಕಲ್ ಪಾರ್ಟಿ ಆಮ್ ಆದ್ಮಿಯನ್ನೇ ಅಕ್ಯೂಸ್ಡ್ ಮಾಡಿ ಇಲ್ಲಿ ಅಂತ ಕೋರ್ಟೆ ಹೇಳ್ತಾ ಇರೋದ್ರಿಂದ ಏನಾಗಲಿದೆ ಪಕ್ಷದ ಭವಿಷ್ಯ ಅನ್ನೋದೇ ಈಗ ಆತಂಕದಲ್ಲಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು